ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಪ್ಪತ್ತೊಂಬತ್ತು ನಮ್ಮ ಪವಿತ್ರವಾದ ಧರ್ಮದ ಈ ಮೂಲಭೂತವಾದವುಗಳ ಮೇಲೆ ಅಂದರೆ ಏಸು ಕ್ರಿಸ್ತನು ಒಬ್ಬ ಮೋಸಗಾರನಲ್ಲ ಆತನು ಅಪ್ಪಟವಾಗಿ ದೇವರ ಮಗನೇ ಹೌದು ಮತ್ತು ಆತನು ನಮ್ಮ ವಿಮೋಚಕನು ಅಂದ ಮೇಲೆ ನಿತ್ಯ ಜೀವವೆಂಬುವುದು ನಾವು ಆತನೊಂದಿಗೆ ಹೊಂದಿಕೊಳ್ಳುವ ಮಹತ್ವದ ಅನ್ಯೂನ್ಯತೆಯಲ್ಲಿ ನಮಗೆ ದೊರೆಯುತ್ತದೆ ಎಂಬುದರ ಮೇಲೆ ಈ ಸುಳ್ಳು ಬೋಧಕರಿಂದಾಗಲಿ ಮಾನವರಿಂದಾಗಲಿ ಅಥವಾ ನನ್ನಿಂದಾಗಲಿ ನಿಮಗೆ ಯಾವ ಬೋಧನೆಯ ಅಗತ್ಯವೂ ಇಲ್ಲ ಈ ಪ್ರೀತಿಯ ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಯಾಗಿರುವವರೆಗೆ ಅದು ನಿಮ್ಮನ್ನು ಎಲ್ಲಾ ದೇವದೂಷಣೆಯಿಂದ ಕ್ರಿಸ್ತ ವಿರೋಧಿ ತತ್ವಗಳಿಂದ ನಿಮ್ಮನ್ನು ರಕ್ಷಕನಂತೆ ಕಾಪಾಡುವುದು ನೀವು ಏಸು ಕ್ರಿಸ್ತನನ್ನು ದೇವರ ಮಗನೆಂದು ರಕ್ಷಣೆಯ ಏಕೈಕ ಎಂದು ಒಪ್ಪಿಕೊಳ್ಳುವಾಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳಲ್ಲಿ ಪ್ರವೇಶಿಸುವುದು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಂಡಿರುವ ತನಕ ಈ ಆತ್ಮವು ನಿಮ್ಮನ್ನು ಭದ್ರವಾಗಿ ಹಿಡುಕೊಂಡಿರುವುದು ನೀವು ಈ ಅಂಶದಲ್ಲಿ ಭದ್ರವಾಗಿರುವಿರಿ ಈ ಪರೀಕ್ಷೆಯು ತಂದೆ ಮತ್ತು ಮಗನ ಮೂಲಕ ನೀಡಲ್ಪಟ್ಟ ಪ್ರೀತಿಯ ಪವಿತ್ರಾತ್ಮನಿಗೆ ನಿಷ್ಠೆಯಿಂದಿರುವುದು ಸಂಗತಿಗಳನ್ನು ಸಾಬೀತುಪಡಿಸಲು ನಿಮಗೆ ಸಹಕಾರಿಯಾಗಿದೆ ಈ ಆತ್ಮಕ್ಕೆ ವಿರೋಧವಾದದ್ದು ಈ ಪ್ರೀತಿಯ ಆತ್ಮರನ್ನು ನಿರ್ಲಕ್ಷ್ಯ ಮಾಡುವುದು ಅಶುದ್ಧವಾದ ಆತ್ಮವಾಗಿದೆ ಇದು ಸುಳ್ಳು ಬೋಧನೆಯಾಗಿದೆ ಇದರ ಬೋಧನೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ ನಾವು ಯಾವುದೇ ವರವನ್ನು ಹೊಂದಿದರೆ ನಾವು ಆತನಲ್ಲಿ ನೆಲೆಗೊಂಡಿರತಕ್ಕದ್ದು ಕ್ರಿಸ್ತನನ್ನು ತೊರೆದಲ್ಲಿ ಎಲ್ಲವನ್ನೂ ತೊರೆದಂತಾಗುವುದು ಎಂಬ ಇದರ ಬೋಧನೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ ಮಾತಿಲ್ಲದಂತಹ ನರಳಾಟ ಹಾಗೆ ಪವಿತ್ರಾತ್ಮನೂ ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತಹ ನರಳಾಟದಿಂದ ನಮ್ಮ ಗೋಸ್ಕರ ಬೇಡಿಕೊಳ್ಳುತ್ತಾನೆ ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ ರೋಮಾಪುರದವರಿಗೆ ಎಂಟನೇ ಅಧ್ಯಾಯ ಇಪ್ಪತ್ತಾರರಿಂದ ಇಪ್ಪತ್ತೇಳನೇ ವಚನ ಈ ಶಬ್ದ ಪ್ರಯೋಗವು ದೇವಜನರಿಗೆ ಅವರ ಬಗ್ಗೆ ಪರಲೋಕದ ತಂದೆಯ ಪ್ರೀತಿ ಮತ್ತು ಪಾಲನೆಯ ತಿಳುವಳಿಕೆಯನ್ನು ತಿಳಿಪಡಿಸುವ ಉದ್ದೇಶ ಹೊಂದಿದ್ದರೂ ಅನೇಕರು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವುದು ದುಃಖದ ಸಂಗತಿ ಪವಿತ್ರಾತ್ಮನು ತಂದೆಯ ಬಳಿ ನಮಗಾಗಿ ನೆರಳಾಡುತ್ತದೆ ಎಂದು ಅವರು ನಮಗೆ ಹೇಳಿರುತ್ತಾರೆ ಕೆಲವರು ಈ ಗೋಳಾಟದ ಬಗ್ಗೆ ತಮಗೆ ಕೇಳಿಸುವಂತಹ ಹೇಳಿಕೆಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ ಕೆಲವರಿಂದ ಅವರು ಮಾಡುವ ಗೋಳಾಟದ ಮೊತ್ತವು ಹೇಗೋ ಪವಿತ್ರಾತ್ಮನಿಗೆ ಸಹಾಯ ಮಾಡುವುದೆಂದು ಮತ್ತು ತಾವೀಗ ನೋಡಲಾದ ಮಾತಿಲ್ಲದಂತಹ ನರಳಾಟುವಿಕೆಯನ್ನು ಸರಿದೋಗಿಸುವುದೆಂದು ಭಾವಿಸುತ್ತಾರೆ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದರೆ ಇದು ನಿಜವಾಗಿಯೂ ಆಶ್ಚರ್ಯವಾದದ್ದು ಪ್ರಶ್ನೋತ್ತರ ರೂಪದ ಗ್ರಂಥವಾರು ಹೇಳಿರುವಂತೆ ಆತನು ತಂದೆ ಮತ್ತು ಮಗನೊಂದಿಗೆ ಸಮಾನ ಅಧಿಕಾರವುಳ್ಳವನು ಆದರೂ ಇಲ್ಲಿ ಆತನು ತನ್ನ ಜನರ ಪರವಾಗಿ ತಂದೆ ಮತ್ತು ಮಗನನ್ನು ಮಾತಿಲ್ಲದಂತಹ ನರಳಾಟದಿಂದ ವಿಜ್ಞಾಪಿಸುವವನಾಗಿದ್ದಾನೆ ನಮ್ಮ ಕರ್ತನಾದ ಯೇಸುವು ನಾವು ತಂದೆಯ ಬಳಿಗೆ ನೇರವಾಗಿ ಹೋಗಬಹುದೆಂದು ಹೇಳಿದ್ದಾನೆ ದೇವರು ತಾನೇ ನಿಮ್ಮನ್ನು ಪ್ರೀತಿಸುತ್ತಾನೆ ಎಂಬ ಭರವಸೆಯನ್ನು ನೀಡುತ್ತಾನೆ ಹೀಗಿದ್ದಾಗ್ಯೂ ನಾವೀಗ ಪರಿಶೀಲಿಸುತ್ತಿರುವ ವಾಕ್ಯಭಾಗದಿಂದ ಕೆಲವರು ನಾವು ತಂದೆ ಮತ್ತು ಮಗನ ಬಳಿಗೆ ಪವಿತ್ರಾತ್ಮನ ಮೂಲಕ ಹೋಗಬೇಕಾಗುತ್ತದೆ ಆತನು ನಾವು ತಂದೆ ಮತ್ತು ಮಗನಿಂದ ಅಂಗೀಕರಿಸಲ್ಪಡುವಂತೆ ನಮಗಾಗಿ ನರಳಾಡದಿಂದ ಮಾತಿಲದಂತಹ ನರಳಾಟದಿಂದ ನಮಗಾಗಿ ಮಧ್ಯಸ್ಥನಾಗಿ ವಿಜ್ಞಾಪಿಸುತ್ತಾನೆ ಎಂಬ ಕಲ್ಪನೆಯನ್ನು ಮಾಡುತ್ತಾರೆ ಇದು ಪವಿತ್ರಾತ್ಮ ಮತ್ತು ಆತನ ಕಾರ್ಯಾಚರಣೆಯ ಬಗ್ಗೆ ಪ್ರಚಲಿತವಾಗಿರುವ ಗೊಂದಲಕ್ಕೆ ಅನುಸಾರವಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್